ಈ ಉದ್ದಿನ ಬೇಳೆ ಅಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ, ಆದರೆ ನಾನಿವತ್ತು ಮಾಡ್ತಾ ಇರೋ ಈ ಉದ್ದಿನ ಬೇಳೆ ನೀವು ಒಂದ್ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ. ನಾನಿದನ್ನು ನಮ್ಮ ಉತ್ತರ ಕರ್ನಾಟಕದ, ಅದರಲ್ಲೂ ನಮ್ಮ ಬೀದರ್ ಜಿಲ್ಲೆಯ ಅಮ್ಮಂದರು ಮತ್ತು ಅಜ್ಜಿಯಂದರು ಮಾಡೋ ರೀತಿಯಲ್ಲಿ ಪೂರ್ತಿಯಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದರೆ ನಾನು ರೇಖಾ ನಿಮಗೆಲ್ಲ ರೆಸ್ಟ್ಲೆಸ್ ರೇಖಾಗೆ ಸ್ವಾಗತ ಮಾಡ್ತಾ ಈ ಉದ್ದಿನ ಬೇಳೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಬಟ್ಲನಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಇವಾಗ ಸಣ್ಣ ಉರಿಲಿ ನಾವು ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ನಮ್ಮ ಬೇಳೆ ಸ್ವಲ್ಪ ಜಿಗಿಟ್ ಕಡಿಮೆ ಆಗುತ್ತೆ. ಹೀಗಾಗಿಬಿಟ್ಟು ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ತುಂಬ ಜಿಗಿಜಿಗಿಯಾಗಿ ಬರುತ್ತೆ ನಾವು ತಿನ್ನಬೇಕಾದ್ರೆ. ಹಾಗಾಗಿಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ತಣ್ಣಗಾದಮೇಲೆ ನಾನೊಂದು ಕುಕ್ಕರ್ಗೆ ಈ ರೀತಿ ಎರಡು ಸಲ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಕಪ್ ಬೇಳೆ ತೊಗೊಂಡಿದ್ದೀವಿ ಅಂದರೆ ಒಂದು ಒಂದೂವರೆ ಕಪ್ ನೀರು ನಾನು ಹಾಕ್ತಾ ಇದ್ದೀನಿ. ಮತ್ತು ಇದರಲ್ಲಿ ಮತ್ತೇನನ್ನು ಹಾಕೋದು ಬೇಡ, ಹಾಗೆಯೇ ಒಂದು ಎರಡರಿಂದ ಮೂರು ವಿಸಲು ಕೂಗಿಸೋಣ. ನೋಡಿ, ಆಗಿದೆ, ಇವಾಗ ಬೇಳೆ ಕುದ್ದಾಯಿತು. ಇವಾಗ ಇದಕ್ಕೇ ನಾವು ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತಿವಾಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊಳ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟೇ ಹಾಕೋಬೇಕು, ಯಾಕಂದರೆ ಇದಕ್ಕೆ ಇದೇ ಕಾಂಬಿನೇಷನ್ ಇದು. ಇವಾಗ ಎಲ್ಲ ಹಾಕೊಂಡ್ಬಿಟ್ಟು ಒಂದು ಸರ್ತಿ ಒಂದು ಸ್ಪೂನ್ ಬೇಕಾದರೆ ತೊಗೊಂಡು ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಏನು ತರಕಾರಿ ಇಲ್ಲ ಅಂತ ಅಂದಾಗ ನಾವು ಈ ಬೇಳೆನ ಇನ್ಸ್ಟಂಟಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ರೊಟ್ಟಿ ಜೊತೆ, ಅನ್ನದ ಜೊತೆ ತಿನ್ಬೋದು. ಚಪಾತಿ ಜೊತೆ ಅಷ್ಟು ಒಂದು ಒಳ್ಳೆ ಕಾಂಬಿನೇಷನ್ ಇಲ್ಲ ಇದು ಅಂತ ನಮಗನ್ಸುತ್ತೆ. ನಾವು ಯೂಶ್ವಲಿ ಇದು ರೊಟ್ಟಿ ಜೊತೆ ಎಲ್ಲ ತಿಂತೀವಿ, ಅಂದರೆ ಜೋಳದ ರೊಟ್ಟಿ ಜೊತೆ ಎಲ್ಲ ತಿಂತೀವಿ. ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾ ಹೋಗೋಣ. ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತಿವಾಗ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಇವಾಗ ಇದಕ್ಕೆ ನಾವು ಇವಾಗ ಬೇಯಿಸ್ಕೊಂಡಿರೋಂಥ ಬೇಳೆನ ಸೇರಿಸ್ಕೊಂಡ್ಬಿಡೋಣ. ಮತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ. ಇವಾಗ ಇದಕ್ಕೆ ನಾನು ಈ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣಿಂದ ಸೈಜ್ದು ನಾನು ಇಲ್ಲಿ ಹುಣಸೆ ಹಣ್ಣನ್ನು ತಗೊಂಡಿದ್ದೆ. ಇದಕ್ಕೆ ನೀವು ಹುಣಸೆಕಾಯಿ ರಸ ಕೂಡ ಹಾಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಅದು ಎಲ್ಲ ಸೀಸನಲ್ಲೂ ಸಿಗಲ್ಲ. ಮತ್ತು ಆ ಪಾತ್ರೆಲಿ ಉಳ್ಕೊಂಡಿತ್ತಲ್ವ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇದರಲ್ಲೇ ಹಾಕ್ಕೊಂಬಿಟ್ಟೆ. ಮತ್ತು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಹುಣಸೆಹಣ್ಣು ಹಾಕಿದ್ದೀವಿ ಅಂತಂದರೆ ಇವಾಗ ಬೆಲ್ಲನೂ ಹಾಕ್ಕೊಳ್ಳೇಬೇಕು, ಇದು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ಈ ಥರ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಕುದಿಯಕ್ಕೆ ಬಿಟ್ಬಿಡೋಣ. ನೋಡಿ, ಒಂದು 5 ನಿಮಿಷ ಆದಮೇಲೆ ಅಲ್ಲಿ ಕುದೀತಾ ಇದೆ. ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಬಿಡೋಣ. ನೀವು ಎಷ್ಟು ಬೇಕಾದರೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ. ನೋಡಿ, ರೆಡಿಯಾಗಿದೆ ನಮ್ಮ ಸಿಂಪಲ್ ಆಗಿರೋಂಥ ಉದ್ದಿನ ಬೇಳೆ. ಇದನ್ನು ನೀವು ಜೋಳದ ರೊಟ್ಟಿ ಜೊತೆ ತಿಂದು ನೋಡಿ, ತುಂಬಾ
ಚೆನ್ನಾಗಿರುತ್ತೆ. ಹಾಗಾದರೆ ರೆಡಿಯಾಗಿದೆ. ಒಂದು 2 ನಿಮಿಷ ಮತ್ತೆ ಸಣ್ಣ ಉರಿಲಿ ಈ ರೀತಿ ಮತ್ತೆ ಕುದಿಯೋಕೆ ಬಿಡೋಣ. ಹಾಗಾದರೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ಈ ಉದ್ದಿನಬೇಳೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.